ನಮಸ್ಕಾರ, ಹೇಗಿದ್ದೀರಿ? ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ಇವತ್ತು ಅತ್ಯಂತ ವಿಶೇಷವಾದ ದಿನ ಮತ್ತು ಬಹಳ ವಿಶೇಷವಾದ ಕಾರ್ಯಕ್ರಮ. ಇದೇ ಮೊಟ್ಟ ಮೊದಲ ಬಾರಿಗೆ ವಿಧಾನಸಭೆಯ ಅಧ್ಯಕ್ಷರಾದ ನಂತರದಲ್ಲಿ ಮಾನ್ಯ ಯು ಟಿ ಖಾದರ್ ಅವರು ಪವರ್ ಟಿ ವಿಯೊಟ್ಟಿಗೆ ಸಂದರ್ಶನವೊಂದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇಟ್ಸ್ ಆಲ್ವೇಸ್ ಲವ್ಲಿ ಟು ಹ್ಯಾವ್ ಹಿಮ್. ಹಲವು ಖಾತೆಗಳನ್ನು, ಹಲವು ಹುದ್ದೆಗಳನ್ನು ಭಾಳ ದಕ್ಷವಾಗಿ, ಪ್ರಾಮಾಣಿಕವಾಗಿ ನಿಭಾಯಿಸಿದಂಥವರು ಯು ಟಿ ಖಾದರ್. ಇವತ್ತು ಸ್ಪೀಕರ್ ಆಗಿದ್ದಾರೆ. ಸ್ಪೀಕರ್ ವಿಲ್ ಸ್ಪೀಕ್ ಟು ಅಸ್ ನಾವ್. ಸೊ ದಿಸ್ ಈಸ್ ಸ್ಪೀಕರ್ ಸ್ಪೀಕಿಂಗ್. ನಾನು ಚಂದನ್ ಶರ್ಮಾ. ಒನ್ಸ್ ಅಗೇನ್ ಅವ್ರನ್ನ ಬಹಳ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊಳ್ಳೋಣ. ನಮಸ್ಕಾರ ಸಭಾಧ್ಯಕ್ಷರೇ. ನಮಸ್ಕಾರ. ನಮಸ್ಕಾರ. ತಾವು ಆರೋಗ್ಯ ಸಚಿವರಾಗಿದ್ದಿರಿ, ಬೇರೆ ಬೇರೆ ಇಲಾಖೆಗಳನ್ನು ನೋಡ್ಕೊಂಡ್ರಿ, ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಸಚಿವ ಕೂಡ ಆಗಿದ್ದಿರಿ. ತಾವು ಭಾಳ ಪ್ರಾಮಾಣಿಕರ ಕೆಲಸ ಮಾಡಿದ್ದೀರಿ, ತಮ್ಮ ತನವನ್ನು ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಈಗೊಂದು ಗೌರವಾನ್ವಿತ ಹುದ್ದೆ ಸ್ಪೀಕರ್, ಹೆಂಗನ್ಸುತ್ತೆ ನಿಮಗೆ? ಇಲ್ಲ, ನನಗೆ ಸ್ಪೀಕರ್ ಹುದ್ದೆಯನ್ನು ನಾನು ಅತ್ಯಂತ ಸಂತೋಷದಿಂದ ಕಾರ್ಯನಿರ್ವಹಿಸ್ತಿದ್ದೇನೆ. ಮತ್ತು ನನ್ನ ವ್ಯಕ್ತಿತ್ವ ಹಾಗೆ, ಯಾವುದೇ ಒಂದು ಅದು ಸಣ್ಣ ಕೆಲಸ, ಸಣ್ಣ ಒಂದು ಜವಾಬ್ದಾರಿ ಇರಲಿ, ದೊಡ್ಡ ಮಟ್ಟದ ಜವಾಬ್ದಾರಿ ಇರಲಿ, ಸಕಾರಾತ್ಮಕ ಸ್ವೀಕರಿಸಿಕೊಂಡು ನನ್ನನ್ನು ಅಂತ ತೊಡಗಿಸಿಕೊಂಡು ಎಷ್ಟು ಸಮಯ ನಾವು ಪೋಸ್ಟಲ್ಲಿ ಇದ್ದೇವೆ ಅಷ್ಟು ಸಮಯ ಚೆನ್ನಾಗಿ ಕೆಲಸ ಮಾಡಿ ಆ ಗೌರವ ಉಳಿಸುವಂಥದ್ದು, ಮತ್ತು ನಾವು ಕೂಡ ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡುವಾಗ ಈ ರೀತಿ ನಾವು ಕೆಲಸ ಮಾಡಿದ್ದೇವೆಂಬಲ್ಲಿ ಸಂತೋಷ ಪಡುವಂಥ ಒಂದು ನನ್ನ ಜವಾಬ್ದಾರಿ ನಿರ್ವಹಿಸ್ತಿದ್ದೇನೆ. ಭಾಳ ಜನ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಪಡ್ತಾರೆ, ಒಂದು ಪೋರ್ಟ್ಫೋಲಿಯೋ ಬೇಕು ಅಂತ. ನಾವು ಕೂಡ ಅಂದ್ಕೊಂಡಿದ್ದು ಖಾದರ್ ಸಾಹೇಬರು ಬಹುಶಃ ಆರೋಗ್ಯ ಇಲಾಖೆ ತೊಗೊಬೋದು, ಟ್ರಾನ್ಸ್ಪೋರ್ಟ್ ತೊಗೊಳ್ಬೋದು, ಆಹಾರ ತೊಗೊಳ್ಬೋದು, ಬೇರೆ ಇನ್ನೇನಾದರೂ ತೊಗೊಳ್ಬೋದು ಅಂತ. ಆದರೆ ತಾವು ಸ್ಪೀಕರ್ ಆಗಬೇಕು ಅಂತಂದಾಗ ತಮ್ಮ ರೆಸ್ಪಾನ್ಸ್ ಏನಿತ್ತು? ಪಟ್ ಅಂತ ಒಪ್ಕೊಂಡ್ರ? ಹೌದಲ್ಲ, ನಾನು ಬಹಳ ಸಂತೋಷದ ಒಪ್ಪಿದ್ದೆ. ನೋಡಿ, ಅಧಿಕಾರ ಬೇರೆ, ಗೌರವ ಬೇರೆ. ಓಕೆ, ಅಧಿಕಾರ ಮತ್ತು ಗೌರವ ಮಧ್ಯೆ ಒಂದು ಆಯ್ಕೆ ಮಾಡಿದಾಗ ಅದನ್ನು ಗೌರವ ನಾವು ಆಯ್ಕೆ ಮಾಡ್ತೇವೆ. ಗೌರವಯುತವಾದ ಒಂದು ಸ್ಥಾನ ಇದು.